ಹಾಯ್ ಫ್ರೆಂಡ್ಸ್, ಹೊಟ್ಟೆಯಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾದಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಉಂಟಾಗುತ್ತದೆ. ಸ್ಟೊಮ್ಯಾಕ್ ಜೆ ಆಕಾರದಲ್ಲಿದ್ದು ಒಂದು ಬ್ಯಾಗ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇದು ಹೃದಯದ ಕೆಳಭಾಗದಲ್ಲಿದ್ದು ಯಕೃತಿನ ಹಿಂದಿನ ಭಾಗದಲ್ಲಿರುತ್ತದೆ. ಇದು ಜೀರ್ಣಾಂಗ ವ್ಯೂಹದ ಒಂದು ಪ್ರಮುಖ ಸ್ಟೋರೇಜ್ ಪ್ರದೇಶವಾಗಿದ್ದು ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತದೆ, ಅಂದರೆ ದ್ರವವಿರುತ್ತದೆ, ಮತ್ತು ಆಹಾರ ಜೀರ್ಣವಾಗಲು ಸಹಕರಿಸುತ್ತದೆ. ಇದರ ಹೊರತಾಗಿ ಹೊಟ್ಟೆಯು ಆಹಾರದ ಜೀರ್ಣಕ್ರಿಯೆಗೆ ಅಗತ್ಯವಾದ ವಿವಿಧ ಕಿಣ್ವಗಳನ್ನು ಸಹ ಸ್ರವಿಸುತ್ತದೆ, ಅಂದರೆ ಎಂಜೆಂಟ್ಸ್. ಹೊಟ್ಟೆಯ ಒಳಪದರವು ಕೆಲವೊಮ್ಮೆ ಹಾನಿಗೊಳಗಾಗಬಹುದು. ಈ ಹಾನಿಗೆ ಮುಖ್ಯ ಕಾರಣ ಹೆಲಿಕೋಬ್ಯಾಕ್ಟರ್ ಫೈಲೋರಿ ಎಂಬುವ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳು ಜೀರ್ಣಾಂಗ ವ್ಯೂಹದಲ್ಲಿ ವಾಸಿಸುತ್ತವೆ ಮತ್ತು ಹೊಟ್ಟೆಯ ಒಳಪದರದ ಸೋಂಕನ್ನು ಉಂಟುಮಾಡುತ್ತವೆ. ನಮ್ಮ ಹೊಟ್ಟೆಯ ಒಳಪದರದಲ್ಲಿರುವ ಜೀವಕೋಶಗಳು ಲೋಳೆಯನ್ನು ಸ್ರವಿಸಿ ಒಂದು ಪೊರೆಯನ್ನು ನಿರ್ಮಿಸುತ್ತದೆ. ಲೋಳೆಯ ಪದರವು ಹೊಟ್ಟೆಯನ್ನು ತನ್ನದೇ ಆದ ಹೈಡ್ರೋಕ್ಲೋರಿಕ್ ಆಸಿಡ್ನಿಂದ ಉಂಟಾಗುವ ಪರಿಣಾಮಗಳಿಂದ ರಕ್ಷಿಸಿಕೊಳ್ಳುತ್ತದೆ. ಆದರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾವು ಲೋಳೆಯ ಪೊರೆ ಅಥವಾ ಮೋಕಸನ್ನು ಆಹಾರವನ್ನಾಗಿ ಸೇವಿಸುತ್ತದೆ. ಇದರಿಂದ ಲೋಳೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಲೋಳೆಯು ತೆಳುವಾಗುತ್ತದೆ. ಯಾವ ಭಾಗದಲ್ಲಿ ಮೋಕಸ್ ಪೊರೆ ಕಡಿಮೆ ಆಗಿರುತ್ತದೆಯೋ ಅಲ್ಲಿ ಎಸ್ಎಲ್ ಮತ್ತು ಇತರ ಜೀರ್ಣಕಾರಿ ಕಿಣ್ವಗಳು ಹೊಟ್ಟೆಯ ಒಳಪದರವನ್ನು ತಿನ್ನಲು ಪ್ರಾರಂಭಿಸುತ್ತವೆ. ನಂತರ ಅಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಉಂಟಾಗುತ್ತದೆ. ಇದು ಹೊಟ್ಟೆಯಲ್ಲಿ ತೀವ್ರವಾದ ನೋವು ಮತ್ತು ಉರಿಯುವಿಕೆಯನ್ನು ಉಂಟುಮಾಡುತ್ತದೆ. ರೋಗಿಗಳು ವಾಂತಿ ವಾಕರಿಕೆ ಉಂಟಾಗುತ್ತದೆ. ಊಟವನ್ನು ಮಾಡಲು ಆಗುವುದಿಲ್ಲ. ವೈದ್ಯರು ಕೆಲವು ಸಿಂಪ್ಟಮ್ಸ್ನಿಂದ ಇದು ಹೊಟ್ಟೆಯಲ್ಲಿ ಉಂಟಾಗಿರುವ ಹುಣ್ಣು ಎಂದು ನಿರ್ಧರಿಸುತ್ತಾರೆ. ಹೊಟ್ಟೆಯ ಹುಣ್ಣುಗಳನ್ನು ಪತ್ತೆ ಹಚ್ಚಲು ವೈದ್ಯರು ಎಂಡೋಸ್ಕೋಪಿಕ್ ವಿಧಾನವನ್ನು ಬಳಸುತ್ತಾರೆ. ಗ್ಯಾಸ್ಟ್ರಿಕ್ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರು ಆಂಟಿಬಯೋಟಿಕ್ಸ್ ನೀಡಲಾಗುತ್ತದೆ. ಇದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಅಂಟಾಸಿಡ್ಗಳನ್ನು ಹೊಂದಿರುವ ಔಷಧಿಗಳನ್ನು ನೀಡಲಾಗುತ್ತದೆ. ಇದು ಹೊಟ್ಟೆಯಲ್ಲಿರುವ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.